ಒಂದು ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ, ಯಾರಾದ್ರೂ ಬರ್ತಾರೋ ನಮ್ಮನ್ನ ಕಾಪಾಡ್ಲಿಕ್ಕೆ ಅಂತ ಒಂದು ಕಾಡಲ್ಲಿ ಎದುರು ನೋಡ್ತಾ ಇದೆ. ಹೆಚ್ಚು ಕಮ್ಮಿ ಒಂದು 20-30 ವರ್ಷಗಳಿಂದ ಈ ಜಾಗದಲ್ಲಿ ನೆಲೆಸಿದಾರೆ ಅಂತವ್ರು. ಅವ್ರು ಎಷ್ಟು ಕಷ್ಟಪಡ್ತಾ ಇದಾರೆ ಅಂದ್ರೆ, ಈ ಗಿಡಗಳ ಮಧ್ಯದಲ್ಲಿ ಒಂದು ಏನ್ ಬಂದು ಅವ್ರನ್ನ ಏನ್ ಮಾಡಿದ್ರು ಕೂಡ ಯಾರ ಸಾರ್ವಜನಿಕರಿಗೂ ಗೊತ್ತಾಗಲ್ಲ ಅಂತ ಒಂದು ನಿರ್ಜನ ಪ್ರದೇಶದಲ್ಲಿ ಪಾಪ ಅವ್ರು ಇರೋದಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೀವೇ ನೋಡಿ. ನೀವು ಮಾಡ್ಬೇಕಾರದಿಷ್ಟೇ, ಇವ್ರಿಗೆ ಇಟ್ಟಿಗೆ ಆಗಿರ್ಬೋದು, ಜಲ್ಲೆ ಆಗಿರ್ಬೋದು, ಮಳ್ಳಾಗಿರ್ಬೋದು, ನಿಮ್ಮ ಕೈಲಾದಂತ ಸಪೋರ್ಟ್ ಅನ್ನ ಮಾಡಿ. ಬೆಂಗಳೂರಿಂದ 380 ಕಿಲೋಮೀಟರ್ ಈ ಊರಿದೆ. ನಿಮ್ಮೆಲ್ಲರ ಪರವಾಗಿ ಜನಸ್ನೇಹಿ ಆಶ್ರಮದ ವತಿಯಿಂದ ಇವ್ರಿಗೊಂದು ಮನೆ ನಿರ್ಮಾಣ ಮಾಡುವಂತ ಕೆಲಸವನ್ನ ನಾವು ಮಾಡೋಣ. ಸ್ನೇಹಿತರೆ, ಇದು ಬಹಳ ಬೇಜಾರಾಗುವಂತ ಒಂದು ಸಂಗತಿ ಅಂತ ಹೇಳ್ಬೋದು. ಬಹಳ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ, ಒಂದು ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ, ಯಾರಾದ್ರೂ ಬರ್ತಾರೋ ನಮ್ಮನ್ನ ಕಾಪಾಡ್ಲಿಕ್ಕೆ ಅಂತ ಒಂದು ಕಾಡಲ್ಲಿ ಎದುರು ನೋಡ್ತಾ ಇದೆ. ಸೊ ಅದೊಂದು ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಿಜವಾಗ್ಲೂ ಅವರು ಇರ್ತಕ್ಕಂಥ ಪರಿಸ್ಥಿತಿ ನೋಡ್ಬಿಟ್ರೆ ಭಾಳ ನೋವಾಗುತ್ತೆ. ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆ ಕಬ್ಗಲ್ ಅನ್ನೋ ಒಂದು ಅಂತಿ ಅನ್ನೋ ಒಂದು ಅಂತಿ ಅಲ್ಲ ಅಂತಿ 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 ಅನ್ನೋ ಒಂದು ಗ್ರಾಮದಲ್ಲಿ ಇದ್ದೀವಿ. ಈ ಗ್ರಾಮದಲ್ಲಿ ನೋಡ್ಬೋದಿಲ್ಲಲ್ಲ ಎಷ್ಟು ಕಷ್ಟ ಇದೆ ಅಂದ್ರೆ, ಒಂದು ಗಿಡ ಗಂಟೆ ಬೆಳ್ಕೊಂಡು ಅಂದ್ರೆ ಕಾಫಿ ತೋಟ ಇದು. ಈ ತೋಟದಲ್ಲಿ ಹೆಚ್ಚು ಕಮ್ಮಿ ಒಂದು 20-30 ವರ್ಷಗಳಿಂದ ಈ ಜಾಗದಲ್ಲಿ ನೆಲೆಸಿದಾರೆ ಅಂತವ್ರು. ಅವ್ರು ಎಷ್ಟು ಕಷ್ಟಪಡ್ತಾ ಇದಾರೆ ಅಂದ್ರೆ ಹೇಳಕ್ ಆಗಲ್ಲ. ಕಣ್ಣಲ್ಲಿ ರಕ್ತ ನೀರಲ್ಲ, ರಕ್ತ ರಕ್ತ ಬರುತ್ತೆ. ಸೊ ಅಷ್ಟು ಕಷ್ಟದಲ್ಲಿದ್ದಾರೆ. ನೀವೆಲ್ಲರೂ ಸಹಕಾರ ಕೊಡಿ, ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಸೊ ಅವ್ರು ಇಲ್ಲೇ ಇದ್ದಾರೆ. ನಾವು ಬೆಂಗಳೂರುಗಳಲ್ಲಿ ಅಲ್ಲಿ ಇಲ್ಲಿ ಎಷ್ಟೋ ಜನ ನಾಯಿಗಳನ್ನ ಸಾಕೋದಕ್ಕೆ ಅರಮನೆ ಕಟ್ಕೊಂತಾರೆ, ಅರಮನೆ ಕಟ್ಟಿರ್ತಾರೆ. 20 ವರ್ಷಗಳಿಂದ ಇವ್ರು ಈ ರೀತಿ ಪರಿಸ್ಥಿತಿಲಿ ಇದ್ದಾರೆ. ಇನ್ನು ಮುಂದಕ್ಕೂ ಇದೇ ಪರಿಸ್ಥಿತಿಲಿ ಅವ್ರು ಇರಬೇಕು ಅಂದ್ರೆ ನೀವೇನು ವಿಡಿಯೋ ಶೇರ್ ಮಾಡೋದು ಬೇಡ. ಇಲ್ಲ, ಅವ್ರ ಜೀವನ ಒಂಚೂರು ಬದಲಾಗ್ಲಿ, ಅವ್ರ ಜೀವನದಲ್ಲಿ ಒಂಚೂರು ಬೆಳಕು ಮೂಡ್ಲಿ, ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ಲಿ, ಎಲ್ಲರೂ ಕರ್ನಾಟಕದ ಜನ ಆಶೀರ್ವಾದ ಮಾಡ್ಲಿ ಅಂದ್ರೆ ಈ ವಿಡಿಯೋನ ಮತ್ತೊಬ್ರಿಗೆ ತಲುಪಿಸಿ. ಸಾಧ್ಯವಾದವರು ಕೈಲಾದಂತವ್ರು ಇಟ್ಗೆ ಮಳ್ಳು ಜಲ್ಲಿ ಅಥವಾ ನಿಮ್ಮ ಕೈಲಾದಂತ ಸಣ್ಣ ಸಹಾಯವನ್ನ ಮಾಡಿದ್ರೆ ಜನಸ್ನೇಹಿ ಸಂಸ್ಥೆ ಅವ್ರಿಗೆ ಒಂದು ಮನೆ ನಿರ್ಮಾಣ ಕಾರ್ಯವನ್ನ ಆದಷ್ಟು ಬೇಗ ಮಾಡಿಕೊಡುತ್ತೆ. ಹಿಂಗ್ ಮುಟ್ಟಿದ್ರೆ ಎಲ್ಲ ಬಿದ್ದೋಗ್ತಾ ಇದೆ ಪಾಪ, ತುಂಬಾ ಕಷ್ಟ ಅನ್ಸುತ್ತೆ ನೋಡಿ ನೋಡಿ ನೋಡಿ, ಮುಟ್ಟಿದ್ರೆ ಬಿದ್ದೋಗ್ತಾ ಇದೆ. ಇದರಿಂದ ಯಾವ ಗ್ಯಾರಂಟಿಗೂ ಗ್ಯಾರಂಟಿನೇ ಇಲ್ಲ. ಗಾಳಿ ಮಳೆ ಬಂದ್ರೆ ನೋಡಿ, ತುಂಬಾ ಕಷ್ಟಪಡ್ತಿದ್ದೀವಿ. ನಮಗೆ ಕೂರಕ್ಕೆ ಮನೆ ಇಲ್ಲ, ಸುತ್ತಮುತ್ತ ಕಾಡಿದೆ, ಮರಗಳು ಎಲ್ಲ ಇದೆ. ಗಾಳಿ ಮಳೆಗೆ ಕೂರಕ್ಕೆ ಕಷ್ಟ ಆಗುತ್ತೆ. ನಮಗೆ ಎಲ್ಲರ ಸಹಾಯದಿಂದ ನಮಗೆ ಮನೆ ಮಾಡಿಕೊಡಿ ಅಂತ ನಾವು ಬೇಡ್ಕೊಳ್ತಿದ್ದೀನಿ. ನೋಡಿ ನೋಡಿ, ನನಗೆ ಒಂದೇ ಒಂದು ಬೆಳ್ಳ ತಿಳಿದ್ರೆ ಮುರಿದೋಗ್ತಾ ಇದೆ. ಸೊ ಇಂಥ ಒಂದು ದುರ್ಸ್ಥಿತಿಯಲ್ಲಿ ಇದ್ದಾರೆ ಇವರು. ನಿಜವಾಗ್ಲೂ ಭಾಳ ಬೇಜಾರಾಗ, ನಾನೇನು ಜಾಸ್ತಿ ಏನು ಕೆಲಸ ಮಾಡಿಲ್ಲ, ಜಸ್ಟ್ ಒಂದು ಮುಟ್ಟಿದಕ್ಕೇನೆ ಎಲ್ಲ ಬಿದ್ದೋಗ್ತಾ ಇದೆ. ಇನ್ನು ಜೋರು ಗಾಳಿ ಮಳೆ ಬಂದರೆ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ನೋಡಿ. ಇದೊಂದು ನಿರ್ಜನ ಪ್ರದೇಶ, ಇಲ್ಲಿ ಜಾಸ್ತಿ ವೆಹಿಕಲ್ ಕೂಡ ಜಾಸ್ತಿ ಓಡಾಡೋದಿಲ್ಲ. ಇಂಥ ಒಂದು ಪ್ರದೇಶದಲ್ಲಿ ತುಂಬಾನೇ ಕಷ್ಟಪಡ್ತಿದ್ದಾರೆ ಈ ಒಂದು ದಂಪತಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಮನುಷ್ಯರು ಮನುಷ್ಯರ ತರನೇ ಬದುಕಬೇಕು, ಬಟ್ ಇವರು ಪ್ರಾಣಿಗಳ ತರ ಬದುಕುವಂತಹ ಸಿಚುವೇಶನ್ ಮತ್ತೆ ಪ್ರಾಣಿಗಳ ತರ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯಮಾಡಿ ಈ ವಿಡಿಯೋ ನೋಡೋಂಥವ್ರನ್ನ ನಾನು ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಅವ್ರಿಗೆ ಹಣ ಕೊಡಿ ಅಂತಲ್ಲ ಅಥವಾ ಇನ್ನೊಂದು ಮಾಡಿ ಅಂತಲ್ಲ. ಸೊ ಪ್ರತಿಯೊಬ್ರು ಕೂಡ ಈ ಒಂದು ಮನೆಯನ್ನ ಕಟ್ಟೋದಕ್ಕೆ ಶೀಟ್ ಆಗಿರ್ಬೋದು, ಹೆಂಚಾಗಿರ್ಬೋದು, ಇಟ್ಗೆ ಆಗಿರ್ಬೋದು, ಮರಳಾಗಿರ್ಬೋದು, ನಿಮ್ಮ ಕೈಲಾದಂತ ಸಹಕಾರವನ್ನ ಜನಸ್ನೇಹಿ ಸಂಸ್ಥೆಗೆ ಮಾಡಿದ್ರೆ ನಮ್ಮ ಕೈಲಾದಂತ ಸಹಕಾರವನ್ನ ಕೊಟ್ಟು ಅವರಕ್ಕೆ ಈ ಒಂದು ಮನೆಯನ್ನ ನಿರ್ಮಾಣ ಮಾಡಿಕೊಡೋದಕ್ಕೆ ಮುಂದಾಗ್ತೀವಿ. ನಿಮ್ಗೆ ಇರೋದಕ್ಕೆ ಒಂದು ನಮ್ ಕೈಲಾದಷ್ಟು ಚೊಕ್ಕುವಾಗ ಚುಕ್ಕುವಾಗ ನಮ್ ಕೈಲಾದಷ್ಟು ಮಾಡ್ಕೊಟ್ರೆ ಓಕೆ ಅಲ್ವಾ? ರೆಡಿ ಆಗ್ಬೇಕು ನಿಮ್ಮ ಆಸೆ ಏನು? ನೀವ್ ಅನ್ಕೋಬಹುದು ಇವರು ಬಂದು ನಮ್ಮನ್ನ ಯಾಮರಿಸಿ ಅಂದ್ರೆ ಆಶ್ವಾಸನೆ ಕೊಟ್ಟು ಹೋಗ್ತಿದಾರ, ಸುಮ್ನೆ ಒಂದು ಹೇಳ್ತಾ ಇದಾರ ಅಂತ ನೀವ್ ಅನ್ಸ್ಬೋದು, ನಿಮ್ ಅನ್ಸ್ಕಂಗ್ ಅನ್ಸ್ಬೋದು. ನಿಮ್ ಎಷ್ಟು ದಿನದಲ್ಲಿ ಮನೆ ರೆಡಿ ಆಗ್ಬೇಕು? ನಮ್ಗೊಂದು 2 ತಿಂಗಳೊಳಗೆ. 2 ತಿಂಗಳೊಳಗೆ ರೆಡಿ ಆಗ್ಬೇಕು ಸರ್. ಇದೇ ಮನೆಯಲ್ಲಿ ನಾವು ಇಷ್ಟು ವರ್ಷದಿಂದ ವಾಸ ಮಾಡ್ತಿದ್ದೀವಿ. ಓಕೆ ಓಕೆ, ಎಷ್ಟು ವರ್ಷದಿಂದ ಇದ್ದೀರಾ ತಾವು? ನಾವು 35 ವರ್ಷದಿಂದ. 35 ವರ್ಷದಿಂದ ಇದೇ ಕಾಡಲ್ಲಿ ಇದ್ದೀರಿ, ಇದೇ ಗಿಡಗಳ ಮಧ್ಯದಲ್ಲಿ ಇದ್ದೀರಿ. ಸರ್ಕಾರದಿಂದ ಬರುವಂತ ಕೋಟ್ಯಾಂತರ ರೂಪಾಯಿ ಫಂಡ್ ಇದೆ, ಬಟ್ ಅದು ಬಡವರ ಮನೆ ಬಾಗಿಲಿಗಂತೂ ತಟ್ಟಲ್ಲ ತಲುಪಲ್ಲ. ಸೊ ಏನಂದ್ರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ಒಂದಷ್ಟು ಜನ ಈಗ ಕರ್ನಾಟಕದಲ್ಲಿ ಯಾವ್ಯಾವ್ದಕ್ಕೂ ದುಂದು ವೆಚ್ಚವನ್ನ ಮಾಡ್ತೀರಾ, ಒಂದಿನ ಸಿಗರೇಟ್ ಸೇರ್ತೀರಾ ಅಥವಾ ಒಂದಿನ ಪಾರ್ಟಿ ಮಾಡ್ತೀರಾ ಅಥವಾ ಒಂದಿನ ಬರ್ತ್ಡೇ ಪಾರ್ಟಿ ಅಂತ 100,000 ರೂಪಾಯಿ ಖರ್ಚು ಮಾಡ್ತೀರಾ. ದಯವಿಟ್ಟು ನಿಮ್ಮ ಜನ್ಮದಿನನ ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಶುಭ ಸಮಾರಂಭ ನಡೀತಾ ಇದೆಯಾ ಅಥವಾ ನಿಮ್ಗೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಅನ್ಸಿದ್ಯಾ, ಇವರಿಬ್ಬರಿಗೆ ಸ್ಪಂದಿಸಿ. ಏನ್ ಗೊತ್ತಾ, ಅವ್ರು ಹಣ ಬೇಕಂತ ಕೇಳ್ತಾ ಇಲ್ಲ ಅಥವಾ ಇನ್ನೊಂದು ಮತ್ತೊಂದು ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಬದುಕಿರೋವರೆಗೂ ಅಟ್ಲೀಸ್ಟ್ ಒಂದು 2 ದಿನ ನಿಮ್ದೇ ಮಲಗೋದಕ್ಕೊಂದು ಸೂರನ್ನ ಕಟ್ಕೊಡಿ ಅಂತ ಕೇಳ್ತಾ ಇದಾರೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಕೆಲ್ಸಕ್ಕೆ ಸ್ಪಂದಿಸ್ತೀರಾ ಅಂತ ಭಾವಿಸಿದೀನಿ. ನೀವು ಮಾಡ್ಬೇಕಾದಿಷ್ಟೇ ಇವ್ರಿಗೆ
ಇಟ್ಟಿಗೆ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ಮಳ್ಳಾಗಿರ್ಬೋದು, ನಿಮ್ಮ ಕೈಲಾದಂತ ಸಪೋರ್ಟ್ ಅನ್ನ ಮಾಡಿ. ಬೆಂಗಳೂರಿಂದ 380 ಕಿಲೋಮೀಟರ್ ಈ ಊರಿದೆ. ನಿಮ್ಮೆಲ್ಲರ ಪರವಾಗಿ ಜನಸ್ನೇಹಿ ಆಶ್ರಮದ ವತಿಯಿಂದ ಇವ್ರಿಗೊಂದು ಮನೆ ನಿರ್ಮಾಣ ಮಾಡುವಂತ ಕೆಲಸವನ್ನ ನಾವು ಮಾಡೋಣ. ಸೊ ಈ ಒಂದು ಕೆಲಸಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತೀರಂತ ಭಾವಿಸಿದ್ದೀನಿ. ಹಾಗೆ ಈ ಒಂದು ನಿಜವಾದ ಕಾರ್ಯವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಇವರಿಬ್ಬರ ಮುಖದಲ್ಲಿ ಒಂದು ನಗು ನೋಡ್ಬೇಕು ಅನ್ನೋದು ನನಗೆ ಬಹಳ ಆಸೆ ಇದೆ. ಅದು ಒಂದ್ಸಲ ಆಪರೇಷನ್ ಮಾಡೋಣ ಅಂದ್ರು, ಮತ್ತೆ ಮತ್ತೊಂದ್ಸಲ ಚೆಕಪ್ ಮಾಡಿ ಬೇಡ, ಅದು ಆಪರೇಷನ್ ಮಾಡಿದ್ರೆ ಮತ್ತೆ ರಿಟರ್ನ್ ಅದು ನೋವು ಬರ್ತಾ ಇರುತ್ತೆ. ನೋಡೋಣ ಅದ್ರ ಪರವಾಗಿ ಏನಾದ್ರು ಆಶ್ರಮ ಹಾಸ್ಪಿಟಲ್ ತೋರಿಸಿ ಚಿಕಿತ್ಸೆ ಕೊಡಿಸ್ಬೋದು, ಮತ್ತೆ ಅದನ್ನ ಆಪರೇಷನ್ ಮಾಡ್ಬೋದು ಅಂದ್ರೆ ಖಂಡಿತವಾಗ್ಲು. ಅಂದ್ರೆ ಎಷ್ಟೋ ಜನರು ಅನ್ಕೊಬಹುದು ಅವ್ರಿಗೇನಪ್ಪ ಗಟ್ಟುಮುಟ್ಟಾಗವ್ರೆ, ಅವ್ರ ದುಡ್ಕೊಂಡು ತಿನ್ನಕ್ ಆಗಲ್ವಾ, ನೀವೇನಲ್ಲಿ ಹೋಗಿ ಮನೆ ಕಟ್ಟಿಕೊಳ್ಳೋ ಅವಶ್ಯಕತೆ ಇದೆಯಾ ಅಂತಾನು ಕೇಳ್ಬಹುದು. ನೋಡಿ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ತುಂಬಾ ವರ್ಷಗಳಿಂದ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದಾರೆ. ಒಂದು ಕುಟುಂಬ ನೋಡಿ, ಒಂದು ನಿರ್ಜನ ಪ್ರದೇಶ, ಒಂದು ಕಾಡು. ನೀವು ಹೂ ಅಲ್ಲ, ನೀವು ರಾತ್ರಿಲಿ ಹೋಗ್ಬಿಟ್ರು ಬೆಳಿಗ್ಗೆನೆ ಬಂದು ಜನ ನೋಡೋದಕ್ ಆಗೋದು. ಜಾಸ್ತಿ ನಾನು ಕೆಲಸ ಮಾಡಿದ್ರೆ ಏನಾದ್ರು ಸ್ವಲ್ಪ ಬಿಗಿಯಾಗಿ ಕೆಲಸ ಮಾಡಿದ್ರೆ ಆಗಲ್ಲ ಆಗಲ್ಲ. ಮತ್ತೆ ಒಬ್ಳೆ ಏನ್ ಕೆಲಸ ಮಾಡ್ತೀರಾ? ಕೂಲಿ ಕೆಲಸ, ಕೂಲಿ ಕೆಲಸ ಮಾಡ್ತೀನಿ, ಕಾಫಿ ತೋಡ್ತಾರೆ. ಸೊ ಎಷ್ಟು ಕೊಡ್ತಾರೆ ನಿಮ್ಗೆ ಸಂಬಳ? 400 ರೂಪಾಯಿ ಒಂದ್ ದಿನಕ್ಕೆ. ಇರೋ ತನಕ ಜೀವನ ಮಾಡ್ಬೇಕಲ್ಲ ಸರ್. ಮತ್ತೇನು ಸರ್ಕಾರ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಯಾವ್ದು ಇದುವರೆಗೂ ಮಾಡ್ಕೊಡಿಲ್ಲ, ಮತ್ತೆಂತ ಮಾಡೋದು? ತುಂಬಾ ಕಷ್ಟ ಆಗ್ತಾ ಇದೆ. ಕರೆಂಟ್ ಇದೆಯಾ? ಕರೆಂಟ್ ಇತ್ತು, ಕರೆಂಟ್ ಹಾಕಿ ಕೊಟ್ಟಿದ್ದಾರೆ. ಅದೊಂದು ಆಗಿದೆ ಕರೆಂಟ್ ಮಾತ್ರ. ಅದಕ್ಕೂ ಫ್ರೀ ಆಗಿ ಹಾಕೊಟ್ರೆ ಇಲ್ಲ ಅದಕ್ಕೆ ಏನಾದ್ರು ಅದು ಅಲ್ಲಿದೆ ವಿಷಯ. ಅಯ್ಯೋ ದೇವ್ರೆ, ಎಲ್ಲೆಂಟೆಯವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅವರು ಎಲ್ಲೆಂಟೆಯವರು 2000 ರೂಪಾಯಿ. ಅಯ್ಯೋ ಇರ್ಲಿ ಸ್ನೇಹಿತರೆ, ನಿಮ್ಮೆಲ್ಲರ ಸಹಕಾರ ಇಂಥವ್ರ ಮೇಲೆ ಇರ್ಲಿ. ನಿಮ್ಮೆಲ್ಲರ ಸಹಕಾರದಿಂದ ಒಂದು ಮನೆ ನಿರ್ಮಾಣ ಆದಷ್ಟು ಬೇಗ ಆಗತ್ತೆ. ಸೊ ಆಗ್ಬೇಕು ಅಂದ್ರೆ ನೀವು ಮಾಡ್ಬೇಕಾದಿಷ್ಟೇ. ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ, ಯಾರಾದ್ರೂ ಸಹಾಯ ಮಾಡುವಂತ ದಾನಿಗಳಿಗೆ ವಿಡಿಯೋ ತಲುಪಲಿ. ಇಟ್ಟಿಗೆ, ಮಳ್ಳು, ಜಲ್ಲಿ ಅಥವಾ ನಿಮ್ಮ ಕೈಲಾದಂತ ಸಹಕಾರವನ್ನ ತಲುಪಿಸಿ. ಯಾಕೆ ಅಂತ ಹೇಳಿದ್ರೆ, ಬೆಂಗಳೂರಿಂದ 380 ಕಿಲೋಮೀಟರ್ ದೂರ ಇರತಕ್ಕಂತ ಹಳ್ಳಿಯಲ್ಲಿ ಈ ಮನೆ ನಿರ್ಮಾಣ ಆಗ್ತಾ ಇರೋದು. ಇದನ್ನ ಬಿಫೋರ್ ಆಫ್ಟರ್ ಖಂಡಿತವಾಗ್ಲೂ ನಾವು ನಿಮ್ಗೆ ಹಾಕ್ತೀವಿ. ಜೊತೆಗೆ ನಿಮಗೆ ನಂಬಿಕೆ ಇದ್ರೆ ಯಾರು ಬೇಕಾದರೂ ಇವರಿಗೆ ಸ್ಪಂದಿಸ್ಬೋದು.